ಅಭಿನೇತ್ರಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ನಮ್ಮ ಮುಂಗಾರ ಮಳೆ ಖ್ಯಾತಿ ಪೂಜಾ ಗಾಂಧಿಯವ್ರದ್ದು ಹೀರೋಯಿನ್. ಸತೀಶ್ ಪ್ರಧಾನ್ ಅಂತಲ್ಲ ಏನೋ, ಅವರು ಹೊಸ ಡೈರೆಕ್ಟ್. ಅವರ ಅಪಾರ್ಟ್ಮೆಂಟಿಗೆ ಕರೆದರು. ಹೊಸಕೆರಳ್ಳಿಲಿ ಓದೆ. ಈ ಥರ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕಲ್ಪನಾ ಮೇಲಿದೆ ಆ ಕತೆ, ಅಭಿನೇತ್ರಿ ಅಂತ ಅಂದ್ಕೊಂಡಿದ್ದೀವಿ ಟೈಟ್ಲ್. ಅದನ್ನು ನೀನು ಮಾಡಿಕೊಡ್ಬೇಕು, ವರ್ಕ್ ಮಾಡ್ಬೇಕು ನೀನು. ನೆಕ್ಸ್ಟ್ ಮಂತ್ ಶುರು ಮಾಡ್ತೀವಿ. ಬೇಸಿಕಲ್ಲೆಲ್ಲ ನಾವು ರೆಡಿ ಆಗಿಬಿಟ್ಟಿದ್ದೀವಿ. ಈಗ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಮಂತು. ಸೊ ನವಂಬರ್ ಡಿಸೆಂಬರ್, ಇಲ್ಲ ಡಿಸೆಂಬರ್ ಶುರು ಮಾಡೋಕ್ಕೂಡ ಡಿಸೆಂಬರ್ ಜನವರಿ ಫೆಬ್ರವರಿಗೆ ಫಸ್ಟ್ ಕಾಪಿ, ಮೂರೇ ತಿಂಗಳು. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 40 ಡೇಸ್ ಶೂಟಿಂಗ್ ಇದ್ದರೆ ಹೆಚ್ಚು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ನೋಡ್ಕೊಂಡು ಮಾಡಿ. ಸೊ ಏನೇ ಆದರೂ ನಾನು ಒಬ್ಬನಿಗೆ ಮಾಡೋಕ್ಕೆ ಕಷ್ಟ. ಅಸ್ಟೆಂಟ್ ಇಟ್ಕೋಬೇಕು, ಅಸ್ಟೆಂಟ್ಗೂ ಏನಾದ್ರು ಪೇಮೆಂಟ್ ಕೊಡಬೇಕಾಗತ್ತೆ. ಅದು ಎಷ್ಟು ಕೊಟ್ಕೋತಿರೋ ಏನು ಮಾಡ್ತಾರೆ ನಿಮಗೆ ಬಿಟ್ಟಿದ್ದು. ನಿಮಗೆ ಇಷ್ಟು ಅಂತ ಕೊಟ್ಬಿಡ್ತೀವಿ ನಾವು. ಒಂದೇ ಸಲ ಕೊಟ್ಬಿಡ್ತೀವಿ ಬೇಕಾದ್ರೆ ಒಂದು 50,000 ರೂಪಾಯಿ ತೊಗೊಂಬಿಡಿ. ನಾನು 50,000 ರೂಪಾಯಿ ತೊಗೊಂಬಿಡಿ ಅಂದರೆ 50,000ಕ್ಕೆ ಮಾಡು ಅಂತ ಹೇಳ್ತಾ ಇದ್ದೀರಾ? ಇವಾಗೆಲ್ಲ ರೇಟ್ ಹೋಯ್ತು ಸ್ವಾಮಿ. ನಾನು 25,000ಕ್ಕೆಲ್ಲ ಸಿನಿಮಾಗಳು ಮಾಡಿದ್ದೀನಿ. ಇವಾಗೆಲ್ಲ ಕಷ್ಟ, ಬೆಂಗಳೂರು ಜೀವನ ಅಷ್ಟು ಕಮ್ಮಿಗೆ ಆಗಲ್ಲ. ಎಷ್ಟು ಬೇಕು ಅಂದರು. ನಾವೀಗ ಅಸ್ಟೆಂಟೆಲ್ಲ ಸೇರಿ 3 ಲಕ್ಷ ತಗೋತಾ ಇದ್ದೀನಿ. ಹೇ ಅಷ್ಟೆಲ್ಲ ಸೀನೇ ಇಲ್ಲ, ಅಲ್ಲ ಆಗಲ್ಲ. ಹೀಗೆ ಆರ್ಗ್ಯುಮೆಂಟ್ ಹೇಳ್ತಾ ಹೇಳ್ತಾ ಕನ್ವಿನ್ಸಿಂಗು, ಇಲ್ಲ ನೀವು ಮಾಡಿಕೊಡ್ಬೇಕು. ಆ ಕಡೆ ಅವ್ರ ಅಪ್ಪ ಬಂದರು, ಮದರ್ ಬಂದರು, ಏನೋ ನೋಡಿ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೀವಿ, ಅವಳು ಆರ್ಟಿಸ್ಟೇ, ನಿಮ್ಗೆ ಗೊತ್ತಲ್ಲ, ನೀವು ಕಲಾವಿದರು, ಒಂದು ಮಾಡಿಕೊಡಿ, ಒಂದು ಮಾಡಿಕೊಡಿ. ಫೈನಲಿ 1.25 ಲಕ್ಷಕ್ಕೆ ಬಂದು ನಿಲ್ತು ಸ್ವಾಮಿ. ಅಷ್ಟೆಂಟಿ ನಾನೇ ಕೊಟ್ಕೋಬೇಕು. ನಾನು ಹೇಳಿದೆ ಈ ಕಮ್ಮಿ ಮಾಡ್ತಾ ಇದ್ರಿಂದ ನನಗೆ ಅವಶ್ಯಕತೆ ಬಿದ್ದಾಗ ಇಟ್ಕೋತೀನಿ ನಾನು ಅಷ್ಟೆಂಟ್ನ. ಯಾವಾಗಲೂ ನಿನ್ನ ಅಸ್ಟೆಂಟಿಗೆ ಕಳಿಸು ಅಂದ್ರೆ ಆಗಲ್ಲ, ವರ್ಕೌಟ್ ಆಗಲ್ಲ. ಯಾವನೇ ಒಬ್ಬ ಇವನು ಕರೆದ್ರೂ ಕೂಡ 1.5 ಸಾವಿರ ಕಮ್ಮಿ ಯಾರೂ ಬರಲ್ಲ. ಈಗ 40 ದಿವಸ ಬರೀ ಶೂಟಿಂಗ್ ಟೈಮನ್ನು ಇಟ್ಕೊಂಡು ಕೂಡ 60,000 ಅವನಿಗೆ ಹೊರಟೋಗುತ್ತೆ. ನನಗೇನು ಉಳಿತು? ಇವಾಗ 1 ವರ್ಷಕ್ಕೆ ಯಾರೂ ಮಾಡಲ್ಲ ಬಿಡಿ, ಹೇಳಿದ್ದು ಅವಾಗ 5 ವರ್ಷದ ಕೆಳಗೆ. ದಯವಿಟ್ಟು ಲೇಟ್ ಮಾಡಬೇಡಿ ಸ್ವಾಮಿ, ನನಗೆ ಕಷ್ಟ ಆಗುತ್ತೆ. ಮಾರ್ಚಿಗೆ ನನ್ನ ಮಗನ ಮದುವೆ ಪ್ಲ್ಯಾನಿಂಗ್ ನಡೀತಾ ಇದೆ, ಅವನ ಬರೋಕ್ಕಾಗಲ್ಲ. ಏ ಅಷ್ಟಂಕೆಲ್ಲ ಹೋಗೋದೇ ಇಲ್ಲ, ನಾವು ಅಷ್ಟೇ ರಿಲೀಸ್ ಮಾಡಿಬಿಟ್ಟಿರ್ತೀವಿ. ಇದು ಮಾರ್ಚ್ ಎಂಡ್ ಒಳಗಡೆ ಇದು ನಾವು ಅವಾರ್ಡ್ ಕಮಿಟಿಗೆ ಕಳಿಸ್ಬಿಡ್ಬೇಕು. ಅದರಿಂದ ಯೋಚನೆ ಮಾಡಲೇಬೇಡಿ ನೀವು, ಆಗೋದೇ ಇಲ್ಲ. ಅಲ್ಲ ಆದರೆ ಏನು ಮಾಡಬೇಕಾಗತ್ತೆ? ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಓ ಆದರೆ ಕೊಡೋಣ ಬಿಡ್ರಿ, ಆಗಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಅದು ಅವಾರ್ಡ್ ಕಮಿಟಿ ಕಳಿಸ್ಬೇಕು, ಅಷ್ಟೆಲ್ಲ ಮುಗಿಸ್ಲೇಬೇಕು, ಸೆನ್ಸರ್ ಮಾಡಲೇಬೇಕು, ತಲೆ ಕೆಡಿಸ್ಕೊಳ್ಳೇಬೇಡಿ. ಅಲ್ಲ ಸುಮಾರು ಪಿಕ್ಚರ್ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ಇನ್ನೂ ಜಾಸ್ತಿ ಆದರೆ ನೀವು ಕೊಡಬೇಕಾಗತ್ತೆ ನೋಡಿ. ಅದಕ್ಕಿಂತ ಜಾಸ್ತಿ ಆದರೆ ಈಗ ನೀವು 2.5 ತಿಂಗಳೊಳಗೆ ಮುಗಿದೋತ್ ನಿಮ್ಮ ಕೆಲಸ ಅನ್ನೋದಕ್ಕೆ ನಾನು ಒಪ್ಕೋತಾ ಇದ್ದೀನಿ. ಆಯ್ತು 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 ಅಂತ ಶೂಟಿಂಗ್ ಶುರು ಆಯಿತು. ಮತ್ತೆ ಗ್ಯಾಪ್ಗಳಾಯಿತು, ಹಿಂಗೆ ನಡೀತಾನೆ ಇತ್ತು. ಈ ಗುಡಿಗೆರೆ ಬಸವರಾಜ್ ಕಂಪ್ನಿಯಲ್ಲಿ ನಾಟಕ ಮಾಡುವಂಥದ್ದು, ಆ ಕೆಲವು ಕ್ಲೈಮ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಬೆಳಗಾವಿ ಬೆಳಗಾವು ಆ ಕಡೆ ಧಾರವಾಡ ಆ ಸೈಡೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಪೋರ್ಷನ್ ಬಿಟ್ಬಿಟ್ಟು ಈ ಬೆಂಗಳೂರದೆಲ್ಲ ಆಲ್ಮೋಸ್ಟ್ ಮಾಡಾಯಿತು. ಅದರಲ್ಲಿ ಒಂದು ಇದೇ ಪೂಜಾ ಗಾಂಧಿ ಅವರಿಗೆ ಹೀರೋಯಿನ್ಗೆ ನಾನು ಡ್ರಾಮಾ ಹೇಳ್ಕೊಡೋದು, ಡ್ರಾಮಾ ಟೀಚರಾಗಿ ಒಂದು ಪಾತ್ರನೂ ಮಾಡಿದೆ. ಇಲ್ಲ ಮೀಸೆ ಬಡಿಸೋಕ್ಕಾಗಲ್ಲ ಅಂದೆ, ಇಲ್ಲ ಬಡಿಸ್ಲೇಬೇಕು, ಬೆಳೆಸ್ಬಿಟ್ಟು ಹಿಂಗೆ ಒಂಥರ ಭಾಗವತರ ಥರ ಗೆಟಪ್ ಇದ್ರಿ ಚೆನ್ನಾಗಿರುತ್ತೆ ಅಂದರು. ಅದನ್ನು ಮಾಡಾಯಿತು ಸ್ವಾಮಿ. ನಾನೇನು ಅದಕ್ಕೆ ಎಕ್ಸ್ಟ್ರಾ ಕೇಳಲಿಲ್ಲ, ಗೊತ್ತಾಗೋಯ್ತು ಇವರು ಅದೆಲ್ಲ ಸರಿ ಆಯಿತು ಒಂಥರ ಅಂತ ಗೊತ್ತಾಗೋಯ್ತು. ನಾನು ಕೇಳೋಕ್ಕೂ ಹೋಗಲಿಲ್ಲ, ಸರಿ ಹೋಗಲಿ ಪರವಾಗಿಲ್ಲ, ಆ ಕಂಪ್ನಿಗೆ ಮಾಡ್ತಾ ಇದ್ದೀನಿಲ್ಲ. ನಾನು ಯಾವುದೇ ಕಂಪ್ನಿಗೆ ಮ್ಯಾನೇಜರ ಕೆಲಸ ಮಾಡಿದ್ರು ಅದು ಸಪ್ರೇಟ್ ತೊಗೊಂಬಿಡ್ತೀನಿ, ಆರ್ಟಿಸ್ಟ್ ಪೇಮೆಂಟ್ ಸಪ್ರೇಟ್. ಸೊ ಇಲ್ಲಿ ಶೂಟಿಂಗ್ ಎಲ್ಲ ಮುಗೀತು, ಫೆಬ್ರವರಿ ಕಳೆದೇ ಸ್ವಾಮಿ, ಇನ್ನೂ ಅದೆಲ್ಲ ಮುಗದೇ ಇಲ್ಲ. ಸರಿ ಲೊಕೇಶನ್ ನೋಡೋಕೆ ಹೊರಟು ಹೋಗ್ಬೋಣ. ಗುಡಿಗೇರಿ ತನಕಲ್ಲ ಓದು, ಅವರು ಕ್ಯಾಂಪು ಬೇರೆ ಕಡೆ ಹಾಕಿದ್ದಾರೆ ಗುಡಿಗೇರಿ ಬಸವರಾಜವ್ರದ್ದು, ಅಲ್ಲಿಗೂ ಹೋಗಿ ನೋಡಿದು. ಅವ್ರು ಹೇಳಿದ್ರು ಇನ್ನೊಂದು ತಿಂಗಳು ಇರ್ತೀವಿ ಅಷ್ಟೇ ಇಲ್ಲಿ ನಾವು, ಅಥವಾ 15 ದಿವಸ, ಆಮೇಲೆ ಇಂಥ ಊರಿಗೆ ಶಿಫ್ಟ್ ಆಗ್ತೀವಿ, ಅಲ್ಲಿ ಜಾತ್ರೆ ಎಲ್ಲ ಇದೆ, ಅಲ್ಲಿ ಅಲ್ಲಿ ಶಿಫ್ಟ್ ಆಗ್ತೀವಿ, ಇಲ್ಲ ಅಷ್ಟೊಳ ಮುಗಿಸ್ಬೋಣ, ಇಲ್ಲಾಂದರೆ ಫೋನ್ ನಂಬರ್ ತೊಗೊಂಬಿಟ್ಟು ಇವ್ರದ್ದು
ಎಲ್ಲಿಗೆ ಹೋಗಿರ್ತಾರೋ ನಮ್ದೇನಾರ ಮುಂದೆ ಹೋದರೆ ಅಲ್ಲಿಗೆ ಹೋಗೋಣಂತೆ, ಇಲ್ಲಾಂದರೆ ಇದೇ ಊರಲ್ಲಿ ಬಂದು ಮಾಡ್ಕೊಳ್ಳೋಣಂತೆ. ಯಾವಾಗ ಡೇಟು ಏನು ಪಕ್ಕ ಇಲ್ಲ. ಆಮೇಲೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಹೇಗೆ ಎಲ್ಲ ನೋಡ್ಕೊಳ ಪರವಾಗಿಲ್ಲ ಬಿಡಿ, ನಮ್ದು ಯಾವಾಗ ಸಗತವಾಗಿ ಮಾಡೋಣಂತೆ. ಈ ಥರ ಅಂದ್ಕೊಂಡು ನೆಕ್ಸ್ಟು ವಿಜಯಪುರ ಹೋದವು. ಅಲ್ಲೂ ಒಂದಿಷ್ಟು ಜಾಗಗಳೆಲ್ಲ ನೋಡಿದ್ವು, ಇಲ್ಲೂ ಮಾಡ್ಬೋದು 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 ಅಂತ. ನಾನು ಅದು ಹೆಂಗೋ ಸೇಫ್ಟಿಗೆ ಅಲ್ಲಿ ಹೋಟ್ಲಲ್ಲೆಲ್ಲ ವಿಚಾರಿಸ್ಬಿಟ್ಟು ಎಷ್ಟಿದೆ ರೇಟು, ಏನು ಎಷ್ಟು ಜನಕ್ಕೆ ಅಕಾಮಡೇಷನ್ ಸಿಗುತ್ತೆ, ಅಲ್ಲೊಂದು ಐ ಬಿ ಇತ್ತು ಅಲ್ಲಿ ಹೋಗ್ಬಿಟ್ಟು ಆ ನಂಬರು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಐ ಬಿ ಸಿಗತ್ತೆ, 3-4 ರೂಮ್ ಇದೆ ಸರ್, 2 ರೂಮ್ ಅಂತೂ ಸಿಗತ್ತೆ ಅಂದ. ಸೊ ಅಟ್ಲೀಸ್ಟ್ ಡೈರೆಕ್ಟ್ರು ಹೀರೋಯಿನ್ನು ಪೂಜಾ ಗಾಂಧಿಯವರು ಅವ್ರಗಳಿಗೆ ಆಗುತ್ತೆ ಅಂತೆಲ್ಲ ನಾನೇ ಪ್ಲ್ಯಾನ್ ಮಾಡಿಕೊಂಡು. ಸರ್ ಇಲ್ಲಿಂದ ಅಲ್ಲಿಗೆ ಶಿಫ್ಟಿಂಗ್ ಅಂದರೆ ಸ್ವಲ್ಪ ಕಷ್ಟಪಡುತ್ತೆ, ನೆಕ್ಸ್ಟ್ ಎಲ್ಲಿ ಯಾವುದೋ ಊರು ಹೇಳಿದಾರಲ್ಲ ಅವರು ಶಿಫ್ಟ್ ಆಗ್ತೀವಿ ಅಂತ, ಊರೇ ಸಹ ಮರ್ತುಬಿಟ್ಟೆ ನಾನು. ಅಲ್ಲಿ ಎಷ್ಟು ದೂರ ಆಗುತ್ತೆ ಏನೆಲ್ಲ ಲೆಕ್ಕಾಚಾರ ನೋಡ್ಕೊಂಡು ಹೋಗೋಣ ಸರ್. ಎಲ್ಲರೂ ಮೋಸ್ಟ್ಲಿ ನಾವು ಅಲ್ಲೇ ಮಾಡ್ಬಿಡ್ತೀವಿ, ಆ ಊರು ಗೊತ್ತಲ್ಲ ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇಲ್ಲ ನಾವು ಬೆಳಗ್ಗೆ ಹೋಗ್ಬಿಟ್ಟು ಮೇಡಮ್ ಚಿತ್ರದುರ್ಗದಲ್ಲಿ ಶೂಟಿಂಗಲ್ಲಿದ್ದಾರೆ, ಡಾಕ್ಟರ್ ಶರ್ಮಾ ಅಂಥೇಳಿ ಅವರು ಸಿನಿಮಾ ಮಾಡ್ತಾಯಿದ್ರು, ಅದರಲ್ಲಿ ಪೂಜಾ ಗಾಂಧಿ ಅವರು ಮಾಡ್ತಾಯಿದ್ರು, ಅದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಇದೆ. ಸೊ ಅಲ್ಲಿಗೆ ಹೋಗಲೇಬೇಕು ಮೇಡಮ್ ಬರ ಕೇಳಿದ್ದಾರೆ. ಸೊ ಇದನ್ನು ಪಕ್ಕ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ರು. ಅಲ್ಲಿ ಹೋಗೋಣ, ಕರಿತಾ ಇದ್ದಾರೆ ಅವ್ರು, ನಾಳೆ ಅಲ್ಲಿ ತಲುಪಲೇಬೇಕು ಅಂದ್ಬಿಟ್ಟು ಬಂದಾಯಿತು. ಮೀಟಿಂಗ್ ಎಲ್ಲ ಆಯಿತು ಮೇಡಮ್ ಜೊತೆ, ಬೆಂಗಳೂರಿಗೆ ಬಂದು ಮಾರ್ಚಿನ ಬಂದ್ಬಿಡ್ತು ಸ್ವಾಮಿ. ಅವಾಗ ದಡೀರ್ ಅಂತ ಪ್ಲ್ಯಾನ್ ಮಾಡಿದ್ರು ಅಲ್ಲಿಗೆ ಹೋಗ್ಬಿಡೋದು ಅಂತ. ಫೋನ್ ಮಾಡಿದ್ರೆ ಅವರು ನಾನು ಹೇಳ್ದಂಗೆ ಕರೆಕ್ಟಾಗಿ ಆ ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಈ ನಾವು ಕ್ಯಾಂಪು ಏನು ಅಂದ್ಕೊಂಡು ವಿ ಆರ್ ಎಲ್ನವ್ರ ದೂರದು ಏನು ಊರು ಹೆಸರು ಮರ್ತುಬಿಟ್ಟೇನು, ಅಲ್ಲಿ ನಾವು ನೋಡ್ಕೊಂಬಂದಿದ್ದದು. ಸೊ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಎಷ್ಟು ಟ್ರಾವೆಲಿಂಗ್ ಟೈಮು ಎಲ್ಲ ನೋಡ್ಕೋಬೇಕಾಗತ್ತೆ ರೀ ಅಂದರೆ ಅವಾಗ ಕೇಳಲಿಲ್ಲಲ್ಲ ಅವಾಗ, ಅಲ್ಲೇ ಮೋಸ್ಟ್ಲಿ ಮಾಡ್ತೀವಿ ಬರ್ರಿ ಬರ್ರಿ ಅಂತ ಬಂದು ಕರ್ಕೊಂಬಂದ್ಬಿಟ್ರಲ್ಲ ನನ್ನ. ಇಲ್ಲಾಂದರೆ ನಾನು ಹೋಗ್ಬಿಟ್ಟು ಪೊಲೀಸ್ದು ನೋಡಿಕೊಂಡು ಅಲ್ಲಿ ಯಾರು ಆಫೀಸರು ಏನೋ ಎಲ್ಲ ತಿಳ್ಕೊಂಬಂದ್ಬಿಡ್ತಾ ಇದ್ದೆ. ಅರ್ಜೆಂಟ್ ಮಾಡಿ ಕರ್ಕೊಂಬಂದ್ಬಿಟ್ರಲ್ಲ, ಹೋಗಿ ಮೇಡಮ್ನ ಮೀಟ್ ಮಾಡ್ಬೇಕು ಚಿತ್ರದುರ್ಗದಲ್ಲಿ ಅಂತ. ಸೊ ದಡೀರ್ ಅಂತ ಪ್ಲ್ಯಾನ್ ಮಾಡಿದ್ರು. ಕರೆಕ್ಟಾಗಿ ನನ್ನ ಮಗನ ಮದುವೆ ಹಿಂದಿನ ದಿವಸಕ್ಕೆ ಅಲ್ಲಿ ಕ್ಲೈಮ್ಯಾಕ್ಸು ಸೀನ್ಗಳು ಡ್ರಾಮಾ ಕಂಪ್ನಿ ಸೀನು ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ನಾನು ಹೋಗೋಕ್ಕಾಗಲ್ಲ, ನಾನು ಗೆಸ್ ಮಾಡಿ ಅವ್ರಿಗೆ ಹೇಳಿದ್ನಲ್ಲ ನೀವು ಫೆಬ್ರವರಿ ಒಳಗೆ ಮುಗಿಸಿದ್ರೆ ಓಕೆ, ಮಾರ್ಚಿಗೆ ನನ್ನ ಡೇಟ್ ಇಲ್ಲ, ಪ್ಲಸ್ ಅಷ್ಟೊತ್ತಿಗೆ ನಿಮ್ಮದು ಹೇಳಿದ್ದಕ್ಕಿಂತ ಡೇಟ್ ಜಾಸ್ತಿ ಆಗೋಗಿರುತ್ತೆ, ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಆಲ್ರೆಡಿ ಅವ್ರು ಹೇಳಿದ ಡೇಟ್ ಮುಗಿದೋಗಿದೆ, ಬರೀ ಡೇಟ್ ಒಂದೇ ಅಲ್ಲ ನಂಬರ್ ಆಫ್ ಡೇಸು ಆಗೋಗಿದೆ, ಹೀಗಿರುತ್ತೆ ನೋಡಿ. ಏನು ಆಯ್ತಾಯ್ತು, ಏನು ಮಾಡೋಣ ಏನು ಮಾಡೋಣ. ಈ ಅದಕ್ಕೆ ಮುಂಚೆ ಒಂದು ತಿಂಗಳ ಮುಂಚೆ ಇಲ್ಲಿ ನಾವು ಬೆಂಗಳೂರಿನಲ್ಲಿ ನಮ್ಮ ಇವ್ರನ್ನ ಇಟ್ಕೊಂಡು ಯಾರು ವಿಲನ್ ಸಾಯಿ ಪ್ರಕಾಶ್ ಸಾಯಿ ಕುಮಾರ್ ತಮ್ಮ ರವಿಶಂಕರ್ನ ಇಟ್ಕೊಂಡು ಒಂದು ಸೀನ್ ಪ್ಲ್ಯಾನ್ ಮಾಡಿದ್ದೀವಿ. ಅವರೇ ಗುಡಿಗೆರೆ ಬಸವರಾಜ್ ಕ್ಯಾರೆಕ್ಟರ್ ಮಾಡಿದ್ದು, ಆ ಸೀನ್ ಎಲ್ಲ ತೆಗಿತಾ ಇದ್ದು ನಾವು. ಆವಾಗ ಈ ಊರ್ನವರು ಬಂದರು, ಅಲ್ಲಿ ಏನೋ ಅಸಿಸ್ಟೆಂಟ್ ಡಿ ಸಿನೋ ಆ ಥರ ಒಳ್ಳೆ ಪೋಸ್ಟಲ್ಲಿರೋರೇ ಅವರು. ಹೇ ನಮ್ಮೂರಲ್ಲಿ ಏನು ಬೇಕೋ ಮಾಡ್ಕೊಡ್ತೀವಿ ಬರ್ರಿ ನೀವು, ತೊಂದರೆ ಇಲ್ಲ ಬರ್ರಿ 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 ಮಣಿ ಮಂಜಯ್ಯ ಇವರೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವ್ರಿಗೆ ಪ್ರೊಡಕ್ಷನ್ ಮಾಡಿ ಗೊತ್ತಿದ್ರು ತಾನೇ, ಯಾರೋ ಹೇಳಿದ ಕೂಡಲೇ ಅವರು ಬನ್ನಿರಿ ಮಾಡಿಕೊಡ್ರಿ ಏನು ತೊಂದರೆ ಇಲ್ಲ ಅಂತ ಹೇಳಿದ ಕೂಡಲೇ ಇವರುಗಳು ಟೇಕ್ ಇಟ್ ಫಾರ್ ಗ್ಯಾಂಟೆಡ್ ಎಲ್ಲ ಆಗೋಯ್ತು ನಮಗೆ, ನಾವು ಡೈರೆಕ್ಟ್ ಶೂಟಿಂಗ್ ಹೋಗೋದೆ ಅಂದ್ಕೊಂಬಿಡ್ತಾರೆ. ಆ ಪ್ರೊಡಕ್ಷನ್ ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಪ್ರೊಡಕ್ಷನ್ ಪ್ರಾಬ್ಲಮ್ ಅಂತ ಬಂದಾಗ ಎಷ್ಟು ಸಮಸ್ಯೆ ಆಗತ್ತೆ ಅಂತ ಈ ಟಿ ಎನ್ ಸೀತಾರಾಮ್ ಅವರು ಒಂದು ಸಿನಿಮಾ ಮಾಡೋಕೆ ಹೋದಾಗ ಏನಾಯಿತು ಅಂತ ಆಮೇಲೆ ಹೇಳ್ತೀನಿ ನೀವು. ಸೊ ಇವರು ಆಫೀಸರ್ಗಳು ಹಾಂ ಏ ಏನು ತೊಂದರೆ ಇಲ್ಲರಿ ನಮ್ಮ ನಂಬರ್ ತೊಗೊಳ್ರಿ ನಾವು ಮಾಡ್ಕೊಡ್ತೀವಿ ರೀ ಅಂದರು. ಸರ್ ಅಲ್ಲೇ ಪಕ್ಕದಲ್ಲಿ ಅವರು ಕೊನೆಯ ದಿನ ಕಳೆದಂತಹ ದಿನಗಳು ಕಲ್ಪನಾ ಅವರು ಒಂದು ಗೆಸ್ಟ್ ಹೌಸು ಅಲ್ಲಿ ಏನೋ ಪಾಯ್ಸನ್ ತೊಗೊಂಡು ಹೋಗ್ಬಿಟ್ರಂತಲ್ಲ
ಗೆಸ್ಟ್ ಹೌಸ್ ಇನ್ನೂ ಇದೆಯಂತಲ್ಲ ಸರ್, ಅಲ್ಲಿ ಮಾಡಬೇಕಾಗ್ಬೋದು ಶೂಟಿಂಗ್. ಹೇ ಅಲ್ಲೂ ಕೊಡಿಸ್ತೀವಿ ಬರ್ರಿ, ಏನು ತೊಂದರೆ ಇಲ್ಲ ಅಂದರು. ಸೊ ಇವರಿಗೇನು ಮ್ಯಾನೇಜರೇ ಅವಶ್ಯಕತೆ ಇಲ್ಲ, ಎಲ್ಲ ಆಗೋಯ್ತು ಅನ್ನೋ ಥರ ಮೈಂಡಿಗೆ ಅಂದ್ಕೊಂಡಿದ್ದವರು. ಆ ಶೂಟಿಂಗಲ್ಲಿ ಬಂದಿದ್ದವರು ಅಷ್ಟೇ, ಒಂದು ತಿಂಗಳು ಮುಂಚೆ ಮಾಡಿದಾಗ ಅವರವ್ರು ಏನೋ ಕಮ್ಯುನಿಕೇಟ್ ಮಾಡ್ಕೊಂಡಿರ್ತಾರೆ, ಪ್ಲ್ಯಾನಿಂಗ್ ಆಗಿರುತ್ತೆ. ಸರ್ ಬೇರೆ ಪೊಲೀಸು ಗಿಲೀಸು ಅಲ್ಲಿ ಡ್ರಾಮಾ ಥಿಯೇಟ್ರಿಗೆ ಹೋದಾಗ ಹುಡುಗಿರೆ ಬಸವರಾಜ್ ಅವ್ರ ಥಿಯೇಟ್ರಲ್ಲಿ ಎಲ್ಲ ಹೆಂಗೆ ಸರ್ ಅಂತ ಡೈರೆಕ್ಟ್ರಿಗೆ ಕೇಳಿದೆ. ಅದೆಲ್ಲ ಮೇಡಮ್ ನೋಡ್ಕೋತಾರೆ, ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ ಅಂದರು. ಆಯಿತು ಸರ್. ಸರ್ ನಾನು ಬರ್ತಾ ಇಲ್ಲ ಸರ್, ಯಾಕೆಂದ್ರೆ ನನ್ನ ಮಗನ ಮದುವೆ ನಾಡಿದ್ದು, ಹಾಗಾಗಿ ಮನೆಯಲ್ಲಿ ನಂದಿ ಶಾಸ್ತ್ರ ಎಲ್ಲ ಇದೆ, ಅದರ ಚೆನ್ನಾಡಿದು ನಾವು ತಿರುಪತಿನಲ್ಲಿ ಮದುವೆ ಇರೋದು ಸರ್, ಹೀಗಿದೆ. ಆಯಿತು ಮೇಡಮ್ ಹತ್ರ ಮಾತಾಡ್ಕೊಂಡು ಯಾರನ್ನ ಕಳಿಸ್ಬಿಡಿ ಪರವಾಗಿಲ್ಲ. ಮೇಡಮ್ ಹೇಳಿದೆ, ಮೇಡಮ್ ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ಮಾರ್ಚ್ ಆದರೆ ನನಗೆ ಕಷ್ಟ ಆಗತ್ತೆ, ನನ್ನ ಮದುವೆ ನಮ್ಮ ಮಗನ ಮದುವೆ ಪ್ಲ್ಯಾನಿಂಗ್ ಆಗ್ತಾಯಿದೆ ಮಾರ್ಚಲ್ಲಿ, ಸೊ ದಯವಿಟ್ಟು ಅಷ್ಟರೊಳಗೆ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದೆ, ನೀವು ಹೇಳಿದ್ರಿ. ಏಯ್ ಪರವಾಗಿಲ್ಲ ಬಿಟ್ರೆ ಅಷ್ಟರೊಳಗೆ ಆಗೇ ಆಗತ್ತೆ ಅಂತ, ಬಟ್ ಮುಗಿದಿಲ್ಲ ಈಗ ಕರೆಕ್ಟಾಗಿ ಮಾರ್ಚಿನಲ್ಲೇ ನೀವು ಶೂಟಿಂಗ್ ಹೋಗ್ತಾಯಿದ್ದೀರ. ಸೊ ನಾನು ಮೈಸೂರು ರಾಜು ಅಂತ ಅವ್ರನ್ನ ಕಳಿಸ್ಕೊಡ್ತೀನಿ, ಅವರೊಬ್ಬರಿಗೆ ನನಗೆ ಸಿಕ್ಕಿದ್ದು ಫ್ರೀ ಇರೋದು, ಅವ್ರನ್ನ ಕಳಿಸ್ಕೊಡ್ತೀನಿ ನಿಮಗೆ, ಅದೇನಿದೆ ಅವರಿಗೆ ಡೈಲಿ ಕೊಟ್ಬಿಡಿ ಮೇಡಮ್. ಆಯ್ತು ಆಯ್ತು ಆಯಿತು ಅಂದರು. ಸರಿ ನಾನು ಅವನಿಗೆ ಹೇಳಿದೆ, ಸರ್ ನಾನು ಮೂರು ತಗೋತೀನಿ ಸರ್ ಅಂದ. ಅಷ್ಟೆಲ್ಲ ಕೊಡಲ್ಲ ಅವರು, ನೋಡಿ ಕೇಳೋ ಪರವಾಗಿಲ್ಲ, ಹೆಚ್ಚಕ್ಕೊಮ್ಮೆ ಕೊಡ್ತಾರೆ ತಗೋ ಅಡ್ಜಸ್ಟ್ ಮಾಡ್ಕೋ, ಪಾಪ ಅವರು ಕಲಾವಿದರಲ್ವಾ ಅಂತೇಳಿ ಕನ್ವಿನ್ಸ್ ಮಾಡಿ ಅವನ್ನ ಹೊರಡಿಸ್ದೆ. ಎಲ್ಲ ಶೂಟಿಂಗ್ ಹೋದರು. ಅಲ್ಲೇನಾಗಿದೆ, ಆ ಹೊಸ ಜಾಗ ಅವರು ಏನು ಹೋಗಿದ್ರು ಅಲ್ಲಿಗೂ, ಈ ನಾವು ಲಾಡ್ಜ್ ಹಾಕಿದ್ವಲ್ಲ, ಲಾಡ್ಜ್ ಹಾಕೋ ಜಾಕಿ ಏನಾಯಿತು ಅಂದರೆ, ನಾನು ಸೇಫ್ಟಿಗೆ ತೊಗೊಂಬಂದಿದ್ನಲ್ಲ ನಂಬರ್ಗಳು ಎಲ್ಲ ಕೊಟ್ಟೆ ಅವನಿಗೆ ರಾಜಿಗೆ, ನೋಡಿ ಇದು ನಂಬರು ನೀನು ಫೋನ್ ಮಾಡ್ಕೋ ಅವರಿಗೆ, ಫೋನ್ ಮಾಡ್ಬಿಟ್ಟು ಹಿಂಗೆ ಬರ್ತಾ ಇದ್ದೀವಿ ಬಂದ್ಕೊಳ್ಳೋದು ದುಡ್ಡು ಕೊಡ್ತೀವಿ, ಇವಾಗ ನಾವು ಕಳ್ಸೋಕ್ಕಾಗಲ್ಲ, ಎಷ್ಟೆಷ್ಟು ರೂಮ್ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗಪ್ಪ ಅಂತ ಅದರದ್ದು ಐಬಿದು ಎಲ್ಲ ಕೊಟ್ಬಿಟ್ಟಿದ್ದೆ. ಇಲ್ಲಾಂದರೆ ನಾವು ಮೊದಲೇ ಪಕ್ಕ ರಿಸರ್ವ್ ಮಾಡ್ಬೋದಿತ್ತು. ಇವು ಪೊಲೀಸ್ ಕತೆ ಏನು ಹೇಳೇ ಇಲ್ವಲ್ಲ ಇವರು, ಹೇ ಬೇಕಾಗಿಲ್ಲ ನಾವು ಅಲ್ಲೇ ಅವ್ರ ಸಾಹೇಬರು ಹೇಳಿ ಮಾಡಿಸ್ತಾರೆ ಪರಿಚಯ ಇದೆ ಅದು ಇದು ಅನ್ನಿದ್ರಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಇಲ್ಲಾಂದರೆ ಆ ಕಡೆ ಏರಿಯಾದಲ್ಲ ನಂಗೆ ಗೊತ್ತು, ಯಾಕೆಂದರೆ ಬಾದಾಮಿಲೆಲ್ಲ ಶೂಟಿಂಗ್ ಮಾಡೋ ಅನುಭವಿಸೀನಿ ನಾನು. ಪುಟ್ಟ ಜಯ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಅವಾರ್ಡ್ ಫಿಲ್ಮ್ ಮಾಡೋಕ್ಕೆ ಹೋದಾಗ ಎಲ್ಲ ಹೊಸಬರು ಇದ್ದರೂ ಕೂಡ ಎಷ್ಟು ಕಷ್ಟ ಆಯಿತು, ಅಲ್ಲಿ ಕ್ರೇಜು ಸಿನಿಮಾಗಳೇ ಹೋಗಲ್ವಲ್ಲ ಅಲ್ಲಿ ಯಾರು ಶೂಟಿಂಗ್ ಹೆಚ್ಚಿಗೆ ಅನುಭವಿಸೀನಿ. ವೀರ ಮದಕರಿ ಮಾಡ್ಬೇಕಾರಂತೂ ಆ ಜನಗಳ ಕಂಟ್ರೋಲ್ ಮಾಡೋದೇ ಕಷ್ಟ ಆಗೋಗ್ಬಿಡೋದು, ಅಷ್ಟು ಸಮಸ್ಯೆಗಳಾಗ್ಬಿಡೋದು. ಸೊ ಅದೆಲ್ಲ ಗೊತ್ತಿತ್ತಲ್ಲ ನನಗೆ. ಆ ಕಡೆ ನಾರ್ತ್ ಕರ್ನಾಟಕದಲ್ಲಿ ಕಲಾವಿದರು ಅಂದರೆ ತುಂಬ ಗೌರವ ಕೊಡ್ತಾರೆ, ಶೂಟಿಂಗ್ ಅಂದರೆ ಭಾಳ ಕ್ರೇಜ್ ಇದೆ ಅವರಿಗೆ ಅಂತ ಗೊತ್ತಿತ್ತಲ್ಲ. ಸೊ ಪೊಲೀಸ್ದೆಲ್ಲ ಹೇಗೆ ಇಲ್ಲ ಅದೆಲ್ಲ ಮಾಡ್ಕೋತಾರೆ ಮೇಡಮ್ ಬಿಡಿ ಅಂದರು. ಸರಿ ನನ್ನ ಪಡಿ ನಾನು ಎಲ್ಲ ವ್ಯವಸ್ಥೆ ಆಯ್ತಲ್ಲ ಕಳಿಸ್ ಆಯ್ತಲ್ಲ ಅಂತ ಮಗನ ಮ್ಯಾರೇಜ್ ಬಗ್ಗೆ ತಲೆ ಕೆಡಿಸ್ಕೊಂಡು ಅದೇ ಮಾಡಬೇಕು ಇದೇ ಮಾಡಬೇಕು ಬಟರ್ ನೋಡಬೇಕು ನಂದಿ ಪೂಜೆ ಅದು ಇದು ಅಂತ ಈ ಕಡೆ ಗಮನ ನಾನು. ಸರಿ ಹೋಗಿದಾರಲ್ಲಿ ಶೂಟಿಂಗ್ಗೆ ಹೊರಡಿ ಎಲ್ಲರನ್ನು ಹೊರಡಿಸ್ಯಾರೆ, ಕರೆಕ್ಟ್ ಜಾಗ ಯಾರಿಗೂ ಗೊತ್ತಿಲ್ಲ, ಬರೀ ಫೋನ್ ಕಮ್ಯುನಿಕೇಷನ್ ಮಾಡಿರೋದು ಇಂಥ ಊರು ಬನ್ನಿ ಸ್ವಾಮಿ, ಈಗ ಇಲ್ಲಿಂದ ನಾವು ಹೊರಟ್ರೆ ಮೇಜೆಸ್ಟಿಕ್ಕಿಂದ ಜಯನಗರ ಕಾಂಪ್ಲೆಕ್ಸ್ ಹತ್ರ ಬನ್ನಿ ಅಲ್ಲಿದೆ ಅಷ್ಟೇ ಗೊತ್ತು ಅವರಿಗೆ. ಜಯನಗರ ಕಾಂಪ್ಲೆಕ್ಸಿಗೆ ಹೋಗ್ಬೇಕಾರೆ ಯಾವ ಶಾರ್ಟ್ಕಟ್ಟಲ್ಲಿ ಹೋದರೆ ಅನುಕೂಲ, ಎಲ್ಲಿ ಟ್ರಾಫಿಕ್ ಇದೆ ಅನ್ನೋ ಸೆನ್ಸ್ ನಮ್ಗೆ ಹೆಂಗೆ ಗೊತ್ತಿರುತ್ತೆ, ಒಂದ್ಸಲ ನೋಡ್ಕೊಂಡಿದ್ರೆ ಅದು ಗೊತ್ತಿಲ್ಲ. ಸರಿ ಎಲ್ಲ ಹೊರಟರು. ಫಸ್ಟ್ ಡೇ ಬೇರೆ ಅಲ್ವೇ, ಫಸ್ಟ್ ಡೇ ಫುಲ್ಲು ಅವನು ನೋಡಿಸಿ ಇವನು ನೋಡಿಸು, ಅವನಿಗೆ ನೀರು ಹೋಗಿಲ್ಲ ಇವನಿಗೆ ನೀರು ಬಂದಿಲ್ಲ ಥರ ಮೊದಲಿನ ದಿವಸ ಟೆನ್ಷನ್ ಇದ್ದೇ ಇರುತ್ತೆ. ನಾ ಮುಗಿಸ್ಕೊಂಡು ಇವರು ಆ ಊರು ಬಿಟ್ಟಾಲೆ 8 ಗಂಟೆಗೆ ಹೋಗಿದೆ, ಔಟ್ಡೌನಲ್ಲಿ 6 ಗಂಟೆಗೆ ಹೊರಟು ಬಿಡಬೇಕು, ಈ ಸಮಸ್ಯೆಗಳಿಂದ 8 ಗಂಟೆ ಆಗಿದೆ ಹೊರಡೋಕ್ಕೆ. ನೋಡಿದ್ರೆ ರೋಡ್ ಚೆನ್ನಾಗಿಲ್ಲ, ಸುಮಾರು 60 ಕಿಲೋಮೀಟ್ರ್ ಇದೆ ಸಮಯದಲ್ಲಿ ಡಿಸ್ಟೆನ್ಸು, ಅಷ್ಟು ದೂರ ಯಾರ ಕ್ಯಾಂಪ್ ಹಾಕ್ತಾರ, ಹತ್ರದಲ್ಲಿ ತಾನೇ ಮಾಡಬೇಕು. ಅವಾಗ ನೋಡ್ಕೊಂಬಂದಾಗ ಅಲ್ಲೇ ಮಾಡಿಬಿಡ್ರಿ ವಿಜಯಪುರದಲ್ಲೇ ಕ್ಯಾಂಪ್ ಮಾಡೋಣ ಹೇಳಿದ್ರು, ಅದರದ್ದೇ ನಂಬರ್ ತೊಗೊಂಬಂದಿದ್ದೆ ನಾನು ಅಲ್ಲಿಗೆ ಹೊರಟೋಗಿರೋದೆಲ್ಲ. ಇವರು ಎಲ್ಲರೂ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗಿ ಅಸೆಂಬಲ್ ಆಗಿ ಶೂಟಿಂಗ್ ಮಾಡಿದಾಗ 11 ಗಂಟೆ ಆಗಿದೆ ಫಸ್ಟ್ ಡೇ. ಬಿಗಿನಿಂಗ್ ಏನು ಗೊತ್ತಾಗಿಲ್ಲ ಅವರಿಗೆ, ಯಾಕೆ ಜನಗಳಿಗೆ ಪ್ರಚಾರ ಆಗಿಲ್ಲ ಇನ್ನು. ಅವತ್ತು ಎಲ್ಲ ಕಡೆ ನ್ಯೂಸ್ ಹೋಯ್ತು, ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ ನಡೀತಾ ಇದೆ, ಅವಾಗಲೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ.
ಅವತ್ತು ಹೆಚ್ಚಿಗೆ ವರ್ಕ್ ಆಗಿಲ್ಲ ಫಸ್ಟ್ ಡೇ. ಸೆಕೆಂಡ್ ಡೇಗೆ